ದೇಶ ಬ್ರಿಟಿಷರು ರಾಜಮಹಾರಾಜರು ಚಕ್ರವರ್ತಿಗಳ ಕಾಲದಿಂದಲೂ ಕೂಡ ಇದು ಒಂದು ಜಾತ್ಯತೀತವಾದ ದೇಶ ಎಲ್ಲ ಧರ್ಮ ಭಾಷೆ ಪಂಥ ಇಲ್ಲಿ ವಾಸ ಮಾಡಿ ಇಲ್ಲಿನ ಜಲ ಫಲ ಎಲ್ಲವನ್ನೂ ಉಪಯೋಗ ಮಾಡ್ತಾ ಇದ್ದಾರೆ ನಿಜತನಪ್ಪ ಎಲ್ಲವನ್ನೂ ಉಪಯೋಗ ಮಾಡ್ತಕ್ಕಂಥ ಜನರು ಈ ಕಾನೂನು ಈ ನೆಲದ ಕಾನೂನಿಗೂ ಕೂಡ ಎಲ್ರಿಗೂ ಒಂದೇ ಇರಬೇಕು ಅರ್ಥ ಆಯ್ತಾ ಕಾನೂನು ಅಂದರೆ ಎಲ್ರಿಗೂ ಒಂದೇ ಇರಬೇಕು ಈ ನೆಲದ ಕಾನೂನು ಸರ್ಕಾರಗಳು ತಕ್ಕಂಥ ಕಾನೂನುಗಳನ್ನು ನಾವೆಲ್ಲರೂ ಅದನ್ನು ಚಾಚು ತಪ್ಪದೆ ಪಾಲಿಸಬೇಕು ಅದು ಕೆಲವರು ಆ ಸಮುದಾಯದವರಿಗೆ ಈಗ ಅದರಲ್ಲಿ ಕೆಲವರು ರಾಜಕೀಯವಾಗಿ ಕೆಲವರು ಇದನ್ನು ಬೇರೆ ಬೇರೆ ರೀತಿಯಾಗಿ ರಾಜಕಾರಣಕ್ಕೆ ಬೇರ್ಪಡಿಸೋದಕ್ಕೆ ಕೂಡ ಪ್ರಯತ್ನ ಮಾಡ್ತಾ ಇರ್ತಾರೆ ಅದು ಯಾವುದೇ ರೀತಿಯಿಂದ ಆಗಬಾರ್ದು ಶಾಂತಿ ಸಮಾಧಾನದಿಂದ ಇರಬೇಕು ಇಂಥವೇನಾದರೂ ಇದ್ದರೆ ಇವತ್ತು ಆಡಳಿತ ಪಕ್ಷ ವಿರೋಧ ಪಕ್ಷಗಳು ಇದ್ದಾವೆ ಈಗಾಗಲೇ ಅಧಿವೇಶನ ಕೂಡ 14ರಿಂದ ಪ್ರಾರಂಭ ಆಗ್ತದೆ ಇಂಥವೆಲ್ಲ ಕೂತು ಸಾರ್ವಜನಿಕರ ಹಿತದೃಷ್ಟಿಯಿಂದ ನಾವು ಇದನ್ನು ಕೂತು ಮಾತಾಡಿ ಇದನ್ನು ಸರಿಪಡಿಸ್ಕೊಳ್ಳುವಂಥ ಕೆಲಸ ಇವತ್ತು ಸರ್ಕಾರಗಳು ಇದು ಮಾಡ್ತವೆ ಇದು ನಾನು ಯಾರು ಸೃಷ್ಟಿ ಅಂತ ಹೇಳಲ್ಲ ಯಾರು ಸೃಷ್ಟಿ ಮಾಡಿದ್ದಾರೆ ಅಂತ ನಾವು ಹೇಳಕ್ಕೆ ಹೋಗಲ್ಲ ಅದು ಇದರಲ್ಲಿ ರಾಜಕೀಯ ಪ್ರೇರಿತವಾದ ಈ ಒಂದು ಪ್ರತಿಭಟನೆಗಳು ಅದು ನಡೀತಾ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ಸಮಸ್ಯೆಯಿಂದ ಬೇರೆ ಬೇರೆ ಕೆಲವು ಮಹಿಳೆಯರಿಗೆ ಇದರಿಂದ ಭಾಳ ಬೇರೆ ಬೇರೆ ಸಮಸ್ಯೆಗಳು ಆಗ್ತಾ ಇದ್ದಾವೆ ಅವೆಲ್ಲ ಗಮನಿಸಿದ್ದಾರೆ ಈಗಾಗಲೇ ಕಳೆದ ಒಂದು ವರ್ಷದಿಂದ ಇವೆಲ್ಲವೂ ಕೂಡ ಇವರು ಒಂದು ರಿಪೋರ್ಟ್ ತೊಗೊಂಡು ಇದನ್ನು ಯಾವ ರೀತಿ ನಾವು ಬದಲಾವಣೆ ಮಾಡಬೇಕಾ ಬೇಡ ಅಂತ ಯೋಚನೆ ಮಾಡಿ ಈಗ ಇದನ್ನು ತಂದಿದ್ದಾರೆ ಅದೀಗಾಗಲೇ ಪ್ರತಿಭಟನೆಗಳು ನಡೀತಾ ಇದೆ ಇದು ಕೆಲವು ಪ್ರತ್ಯಕ್ಷವಾಗಿ ಇದ್ದಾರೆ ಪರೋಕ್ಷವಾಗಿ ಕೆಲವರು ಪ್ರೋತ್ಸಾಹ ಇದಕ್ಕಿದೆ ಅದಾಗಬಾರ್ದು ಈ ಜಾತ್ಯತೀತವಾದ ದೇಶದಲ್ಲಿ ನಾವೆಲ್ಲ ಒಂದೇ ಅನ್ನೋ ಭಾವನೆ ಭಕ್ತಿಯಿಂದ ನಾವು ಹೋಗೋಂಥ ಕೆಲಸ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಅದು ಮಾಡಬೇಕು ಇದರಲ್ಲಿ ಯಾವುದೇ ಜಾತಿಗಳು ಹೊರದು ಆದಂಥದ್ದು ಅದಾಗಬಾರ್ದು ಎಲ್ಲರೂ ಒಂದೇ ಭಾವನೆ ಎಂದಿದ್ದೀವಿ.